Issuing and returning a book ennuva spoken tutorial ge nimage swagata. Ee tutorial nalli naavu user na ella vivaragalannu taralu, pustakavannu issue madalu, hagu pustakavannu hindirugisalu kaliyuvevu. Illi naavu Ubuntu 12.04, NetBeans IDE 7.3, JDK 1.7 hagu Firefox web browser 21.0 ivugalannu balasuttiddeve. ನೀವು ನಿಮಗೆ ಇಷ್ಟವಾದ ಯಾವುದೇ ಬ್ರೌಸರ್ ಅನ್ನು ಉಪಯೋಗಿಸಬಹುದು. ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನಿಮಗೆ Java Servlet ಗಳು ಹಾಗೂ JSP ಗಳು ಇನ್ವೆಂಟರಿ ಅನ್ನು ಕ್ರಿಯೇಟ್ ಮತ್ತು ವ್ಯೂ ಮಾಡುವುದು ಇವುಗಳ ಪರಿಚಯವಿರಬೇಕು. ಇಲ್ಲದಿದ್ದರೆ ಸಂಬಂಧಿತ ಟ್ಯುಟೋರಿಯಲ್ ಗಳಿಗಾಗಿ ದಯವಿಟ್ಟು ನಮ್ಮ ವೆಬ್ಸೈಟ್ ಗೆ ಭೇಟಿ ಕೊಡಿ. ನಾವು ಹಿಂದಿನ ಟ್ಯುಟೋರಿಯಲ್ ಗಳಲ್ಲಿ ಅಡ್ಮಿನ್ ಸೆಕ್ಷನ್ ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದನ್ನು ನೋಡಿದ್ದೆವು. ಈ ಟ್ಯುಟೋರಿಯಲ್ ನಲ್ಲಿ ನಾವು ಅಡ್ಮಿನ್ ಸೆಕ್ಷನ್ ಗೆ ಹೆಚ್ಚು ಕ್ರಿಯಾತ್ಮಕತೆಯನ್ನು ಸೇರಿಸಿದ್ದೇವೆ. ಅದರಿಂದ ನಾವು ಬ್ರೌಸರ್ ಗೆ ಬದಲಾಯಿಸೋಣ. ನಾವು ಮತ್ತೊಮ್ಮೆ ಅಡ್ಮಿನ್ ಎಂದು ಲಾಗಿನ್ ಮಾಡೋಣ. ಅಡ್ಮಿನ್ ಸೆಕ್ಷನ್ ಪೇಜ್ ನಲ್ಲಿ ನಮಗೆ ಲಿಸ್ಟ್ ಯೂಸರ್ಸ್ ಹಾಗೂ ಚೆಕ್ ಔಟ್ ಅಥವಾ ರಿಟರ್ನ್ ಬುಕ್ ಎಂಬ ಇನ್ನೂ ಎರಡು ಆಯ್ಕೆಗಳಿವೆ ಎನ್ನುವುದನ್ನು ನಾವು ನೋಡಬಹುದು. ಈಗ ನಾವು IDE ಗೆ ಬರೋಣ. ಅಡ್ಮಿನ್ ಸೆಕ್ಷನ್ .jsp ಅಲ್ಲಿ ಇನ್ನೂ ಎರಡು ರೇಡಿಯೋ ಬಟನ್ ಗಳು ಇರುವುದನ್ನು ನಾವು ನೋಡಬಹುದು. List users gagi ಒಂದು ಹಾಗೂ checkout ಅಥವಾ return book gagi ಇನ್ನೊಂದು. ಈಗ ಮತ್ತೆ browser ಗೆ ಬದಲಾಯಿಸಿ ನಾವು list users gagi radio button ನ ಮೇಲೆ ಕ್ಲಿಕ್ ಮಾಡುವೆವು. ಇದು first name, surname, age, gender ಮತ್ತು user name ಗಳಂತಹ ಎಲ್ಲಾ ವಿವರಗಳನ್ನು ಹೊಂದಿದೆ. ಈ ಹಂತಗಳು ಮೊದಲಿನ ಎರಡು ಆಯ್ಕೆಗಳಂತೆಯೇ ಆಗಿವೆ. ನಾವು ಅವುಗಳನ್ನು ಹಿಂದಿನ ಟ್ಯುಟೋರಿಯಲ್ ನಲ್ಲಿ ನೋಡಿದೆವು. ಈಗ ಚೆಕ್ ಔಟ್ ಅಥವಾ ರಿಟರ್ನ್ ಬುಕ್ ಮಾಡಲು ಇರುವ ಮುಂದಿನ ಆಯ್ಕೆಯ ಮೇಲೆ ನಾವು ಕ್ಲಿಕ್ ಮಾಡೋಣ. ನಮಗೆ ಒಂದು ಫಾರ್ಮ್ ಸಿಗುತ್ತದೆ. ಇದು ನಿಮಗೆ ಚೆಕ್ ಔಟ್ ಜೊತೆಗೆ ಬುಕ್ ಅನ್ನು ರಿಟರ್ನ್ ಮಾಡಲು ಅನುಮತಿಸುತ್ತದೆ. ಈಗ ನಾವು ಇದಕ್ಕಾಗಿ ಕೋಡ್ ಅನ್ನು ನೋಡುವೆವು. IDE ಗೆ ಬದಲಾಯಿಸಿ ನಾವು ಚೆಕ್ ಔಟ್ ಆರ್ ರಿಟರ್ನ್ ಬುಕ್ ನ ಮೇಲೆ ಕ್ಲಿಕ್ ಮಾಡಿದೆವು. ಆದ್ದರಿಂದ ಮೆನ್ಯು ಸೆಲೆಕ್ಷನ್ ಈಕ್ವಲ್ ಟು ಚೆಕ್ ಔಟ್ ಬುಕ್ ಆಗಿದೆ. ಈ ಹಂತಗಳು ನಾವು ಲಿಸ್ಟ್ ಬುಕ್ಸ್ ಗಾಗಿ ನೋಡಿದ ಹಂತಗಳ ಹಾಗೆಯೇ ಇರುತ್ತವೆ. ಆದರೆ ಇಲ್ಲಿ ನಾವು ರಿಕ್ವೆಸ್ಟ್ ಡಿಸ್ಪ್ಯಾಚರ್ ಅನ್ನು ಬಳಸಿ ರಿಕ್ವೆಸ್ಟ್ ಅನ್ನು ಚೆಕ್ಔಟ್ ಡಾಟ್ ಜೆಎಸ್ಪಿ ಗೆ ಫಾರ್ವರ್ಡ್ ಮಾಡುತ್ತೇವೆ. ಈಗ ನಾವು ಚೆಕ್ಔಟ್ ಡಾಟ್ ಜೆಎಸ್ಪಿ ಗೆ ಬರೋಣ. ಪ್ರತಿಯೊಂದು ಬುಕ್ ಗಾಗಿ ಒಂದು ರೇಡಿಯೋ ಬಟನ್ ಇರುವುದನ್ನು ಹೊರತುಪಡಿಸಿ ಈ ಪೇಜ್ ಲಿಸ್ಟ್ ಬುಕ್ಸ್ ಡಾಟ್ ಜೆಎಸ್ಪಿ ಯ ಹಾಗೆ ಇರುತ್ತದೆ. ಹೀಗಾಗಿ ನಾವು ಆ ಬುಕ್ ಅನ್ನು ಚೆಕ್ಔಟ್ ಆರ್ ರಿಟರ್ನ್ ಮಾಡಬಹುದು. ಪುಸ್ತಕವನ್ನು ಚೆಕ್ಔಟ್ ಮಾಡಬೇಕಾಗಿರುವ ಯೂಸರ್ನ ಯೂಸರ್ ನೇಮ್ ಅನ್ನು ಪಡೆಯಲು ಯೂಸರ್ ನೇಮ್ ಫೀಲ್ಡ್ ಅನ್ನು ಸಹ ನಾವು ಪಡೆದಿದ್ದೇವೆ. ಪುಸ್ತಕದ ರಿಟರ್ನ್ ಡೇಟ್ ಅನ್ನು ಸೆಟ್ ಮಾಡಲು ನಾವು ಡೇಟ್ ಫೀಲ್ಡ್ ಅನ್ನು ಸಹ ಹೊಂದಿದ್ದೇವೆ. ನಾವು ರಿಟರ್ನ್ ಡೇಟ್ ಅನ್ನು ಇಂದಿನಿಂದ ಒಂದು ವಾರವೆಂದು ಸೆಟ್ ಮಾಡಿದ್ದೇವೆ. ಕ್ಯಾಲೆಂಡರ್ ಎಂಬ ಕ್ಲಾಸ್ ಅನ್ನು ಬಳಸಿ ಇದನ್ನು ಮಾಡಲಾಗಿದೆ. ಈ ಕ್ಲಾಸ್ನ ಆಡ್ ಎಂಬ ಫಂಕ್ಷನ್ ಎರಡು ಪ್ಯಾರಾಮೀಟರ್ಗಳನ್ನು ತೆಗೆದುಕೊಳ್ಳುತ್ತದೆ. ಮೊದಲನೆಯದು ವರ್ಷದ ಇಂದಿನ ದಿನವಾಗಿದೆ. ಎರಡನೆಯದು ಇಂದಿಗೆ ಸೇರಬೇಕಾದ ದಿನಗಳ ಸಂಖ್ಯೆಯಾಗಿದೆ. ನಾವು ಏಳು ದಿನಗಳನ್ನು ಸೇರಿಸಿದ್ದೇವೆ. ಈಗ ಫಾರ್ಮ್ ಸೆಕ್ಷನ್ ಚೆಕ್ಔಟ್ ಸರ್ವ್ಲೆಟ್ ಎಂದು ಇರುವುದನ್ನು ಗಮನಿಸಿ. ಈಗ ನಾವು ಬ್ರೌಸರ್ಗೆ ಹಿಂತಿರುಗೋಣ. ಈಗ ನಾವು ಬುಕ್ ಐಡಿ 1 ನ ಮೇಲೆ ಕ್ಲಿಕ್ ಮಾಡುವೆವು. ಯೂಸರ್ ನೇಮ್ ಅನ್ನು ಆರ್ಯ ಎಂದು ಟೈಪ್ ಮಾಡುವೆವು. ರಿಟರ್ನ್ ಡೇಟ್ ಇಂದಿನಿಂದ ಒಂದು ವಾರವಿದೆ ಎನ್ನುವುದನ್ನು ನಾವು ನೋಡುತ್ತೇವೆ. ಅವೈಲೇಬಲ್ ಕಾಪೀಸ್ ನ ಸಂಖ್ಯೆಯು 9 ಆಗಿದೆ ಎನ್ನುವುದನ್ನು ಗಮನಿಸಿ. ಚೆಕ್ಔಟ್ ಬುಕ್ ನ ಮೇಲೆ ಕ್ಲಿಕ್ ಮಾಡಿ. ನಾವು ಚೆಕ್ಔಟ್ ಸಕ್ಸಸ್ ಎಂಬ ಪೇಜ್ ಅನ್ನು ಪಡೆಯುತ್ತೇವೆ. ಅಡ್ಮಿನ್ ಸೆಕ್ಷನ್ ಪೇಜ್ ಗೆ ಹಿಂತಿರುಗಲು ನಾವು ಹಿಯರ್ ನ ಮೇಲೆ ಕ್ಲಿಕ್ ಮಾಡುವೆವು. ಮತ್ತೊಮ್ಮೆ ಚೆಕ್ಔಟ್ ಆರ್ ರಿಟರ್ನ್ ಬುಕ್ ನ ಮೇಲೆ ಕ್ಲಿಕ್ ಮಾಡಿ. ಅವೈಲೇಬಲ್ ಕಾಪೀಸ್ ನ ಸಂಖ್ಯೆಯು 8ಕ್ಕೆ ಇಳಿಯುವುದನ್ನು ನಾವು ನೋಡಬಹುದು. ನಾವೀಗ ಇದಕ್ಕಾಗಿ ಕೋಡ್ ಅನ್ನು ನೋಡುವೆವು. ಐಡಿಇಗೆ ಹಿಂತಿರುಗಿ ಚೆಕ್ಔಟ್ ಸರ್ವ್ಲೆಟ್ ಡಾಟ್ ಜಾವಾಗೆ ಹೋಗಿ ನಾವು ಎರರ್ ಮೆಸೇಜ್ ಎಂಬ ಲಿಸ್ಟ್ ಅನ್ನು ಸೆಟ್ ಮಾಡಿದ್ದೇವೆ. ನಾವು ರಿಕ್ವೆಸ್ಟ್ ನಲ್ಲಿ ಎರರ್ ಮೆಸೇಜ್ ಅನ್ನು ಸೆಟ್ ಮಾಡಿದ್ದೇವೆ. ಗೆಟ್ ಪ್ಯಾರಾಮೀಟರ್ ಅನ್ನು ಬಳಸಿ ರಿಕ್ವೆಸ್ಟ್ ನಿಂದ ನಾವು ಯೂಸರ್ ನೇಮ್ ಅನ್ನು ಪಡೆಯುತ್ತೇವೆ. ಹೀಗೆಯೇ ನಾವು ಚೆಕ್ಔಟ್ ಬುಕ್, ರಿಟರ್ನ್ ಬುಕ್ ಮತ್ತು ಬುಕ್ ಐಡಿಗಳನ್ನು ಪಡೆಯುತ್ತೇವೆ. ನಂತರ ನಾವು ಐಡಿಯಿಂದ ಬುಕ್ ಐಡಿಯನ್ನು ಇಂಟೀಜರ್ ಎಂದು ಪಾರ್ಸ್ ಮಾಡುತ್ತೇವೆ. ನಾವು ಯೂಸರ್ ನೇಮ್ ಹಾಗೂ ಬುಕ್ ಐಡಿಗಳನ್ನು ವ್ಯಾಲಿಡೇಟ್ ಮಾಡುತ್ತೇವೆ. ನಾವು ಚೆಕ್ಔಟ್ ಬುಕ್ ಹಾಗೂ ರಿಟರ್ನ್ ಬುಕ್ಗಳು ನಲ್ ಆಗಿವೆಯೇ ಎಂದು ಸಹ ವ್ಯಾಲಿಡೇಟ್ ಮಾಡುತ್ತೇವೆ. ಆಮೇಲೆ ನಾವು ಇವುಗಳಲ್ಲಿ ಪ್ರತಿಯೊಂದು ನಲ್ ಆಗಿಲ್ಲ ಎನ್ನುವುದನ್ನು ವ್ಯಾಲಿಡೇಟ್ ಮಾಡುತ್ತೇವೆ. ಇಲ್ಲಿ
User exist ಎಂಬ method ಅನ್ನು ಬಳಸಿ user system ನಲ್ಲಿ ಇರುವನೇ ಎಂದು ನಾವು ಪರಿಶೀಲಿಸುತ್ತೇವೆ. ಆಮೇಲೆ method ಹಿಂದಿರುಗಿಸಿದ value ಅನ್ನು ನಾವು user exist ಎಂಬ variable ನಲ್ಲಿ store ಮಾಡುತ್ತೇವೆ. ಈಗ ಈ method ನಲ್ಲಿ ನಾವು ಏನು ಮಾಡುತ್ತೇವೆ ಎನ್ನುವುದನ್ನು ನೋಡುವೆವು. Table ನಲ್ಲಿ user name ಇದೆಯೋ ಹೇಗೆ ಎಂದು ಪರಿಶೀಲಿಸಲು ಮೊದಲು ನಾವು query ಅನ್ನು execute ಮಾಡುತ್ತೇವೆ. ನಂತರ ನಾವು user exist ಎಂಬ integer variable ಅನ್ನು ಸೊನ್ನೆಗೆ initialize ಮಾಡುತ್ತೇವೆ. ಒಂದು ವೇಳೆ ಯೂಸರ್ ನೇಮ್ ಅಸ್ತಿತ್ವದಲ್ಲಿದ್ದರೆ ಆಗ ಯೂಸರ್ ಎಕ್ಸಿಸ್ಟ್ ಅನ್ನು 1 ಎಂದು ಸೆಟ್ ಮಾಡುತ್ತೇವೆ. ನಂತರ ನಾವು ಯೂಸರ್ ಎಕ್ಸಿಸ್ಟ್ ನ ವ್ಯಾಲ್ಯೂವನ್ನು ಹಿಂತಿರುಗಿಸುತ್ತೇವೆ. ಹೀಗಾಗಿ ಮೆಥಡ್ 0 ಅನ್ನು ರಿಟರ್ನ್ ಮಾಡಿದರೆ ಸಿಸ್ಟಮ್ ನಲ್ಲಿ ಯೂಸರ್ ಅಸ್ತಿತ್ವದಲ್ಲಿಲ್ಲ ಎಂದು ಅದರ ಅರ್ಥ. ಒಂದು ವೇಳೆ ಯೂಸರ್ ಅಸ್ತಿತ್ವದಲ್ಲಿದ್ದರೆ ಆಗ ನಾವು ಬುಕ್ ಆಲ್ರೆಡಿ ಇಶ್ಯೂಡ್ ಎಂಬ ಮೆಥಡ್ ಅನ್ನು ಕಾಲ್ ಮಾಡುತ್ತೇವೆ. ಆಮೇಲೆ ಮೆಥಡ್ ಹಿಂತಿರುಗಿಸಿದ ವ್ಯಾಲ್ಯೂ ಅನ್ನು ನಾವು ಬುಕ್ ಇಶ್ಯೂಡ್ ನಲ್ಲಿ ಸ್ಟೋರ್ ಮಾಡುತ್ತೇವೆ. ಒಂದು ವೇಳೆ ಅದೇ ಯೂಸರ್ನಿಗೆ ಅದೇ ಬುಕ್ ಅನ್ನು ಈಗಾಗಲೇ ಇಶ್ಯೂ ಮಾಡಲಾಗಿದೆಯೇ ಎನ್ನುವುದನ್ನು ಇಲ್ಲಿ ನಾವು ಪರಿಶೀಲಿಸುತ್ತೇವೆ. ಈಗ ನಾವು ಬುಕ್ ಆಲ್ರೆಡಿ ಇಶ್ಯೂಡ್ ಎಂಬ ಮೆಥಡ್ಗೆ ಹೋಗೋಣ. ಇಲ್ಲಿ ಬುಕ್ ಆಲ್ರೆಡಿ ಇಶ್ಯೂಡ್ ಎಂಬ ಒಂದು ಇಂಟಿಜರ್ ವೇರಿಯಬಲ್ ಅನ್ನು ನಾವು 0ಗೆ ಸೆಟ್ ಮಾಡಿದ್ದೇವೆ. ಒಂದು ವೇಳೆ ಒಂದೇ ಬುಕ್ ಐಡಿ ಇರುವ ಬುಕ್ ಅನ್ನು ಒಂದೇ ಯೂಸರ್ನಿಗೆ ಇಶ್ಯೂ ಮಾಡಲಾಗಿದೆಯೇ ಎಂದು ಪರಿಶೀಲಿಸಲು ನಾವು ಕ್ವೈರಿಯನ್ನು ಎಕ್ಸಿಕ್ಯೂಟ್ ಮಾಡುತ್ತೇವೆ. ನಾವು ಚೆಕ್ಔಟ್ ಟೇಬಲ್ ನಿಂದ ಬುಕ್ ಐಡಿಯನ್ನು ಪಡೆಯುತ್ತೇವೆ. ಒಂದು ವೇಳೆ ಬುಕ್ ಐಡಿ ಅಸ್ತಿತ್ವದಲ್ಲಿ ಇದ್ದರೆ ಆಗ ಬುಕ್ ಆಲ್ರೆಡಿ ಇಶ್ಯೂಡ್ ಎಂಬ ವೇರಿಯಬಲ್ ಅನ್ನು 1ಕ್ಕೆ ಸೆಟ್ ಮಾಡುತ್ತೇವೆ. ನಂತರ ನಾವು ಬುಕ್ ಆಲ್ರೆಡಿ ಇಶ್ಯೂಡ್ ನ ವ್ಯಾಲ್ಯೂ ಅನ್ನು ರಿಟರ್ನ್ ಮಾಡುತ್ತೇವೆ. ಹೀಗಾಗಿ ಈ ಮೆಥಡ್ 1ಅನ್ನು ರಿಟರ್ನ್ ಮಾಡಿದರೆ ಇದೇ ಯೂಸರ್ ಈಗಾಗಲೇ ಈ ಬುಕ್ ಅನ್ನು ಎರವಲು ಪಡೆದಿದ್ದಾನೆ ಎಂದು ಅದರ ಅರ್ಥ. ಈಗ ಬ್ರೌಸರ್ ಗೆ ಹಿಂತಿರುಗಿ. ಈಗ ನಾವು ಒಂದೇ ಯೂಸರ್ ನಿಂದ ಅದೇ ಬುಕ್ ಅನ್ನು ಚೆಕ್ಔಟ್ ಮಾಡಲು ಪ್ರಯತ್ನಿಸೋಣ. ಯೂಸರ್ ನೇಮ್ ಅನ್ನು ಆರ್ಯ ಎಂದು ಟೈಪ್ ಮಾಡಿ ಬುಕ್ ಐಡಿ 1ಗಾಗಿ ಇರುವ ರೇಡಿಯೋ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ನಂತರ ಚೆಕ್ಔಟ್ ಬುಕ್ ನ ಮೇಲೆ ಕ್ಲಿಕ್ ಮಾಡಿ. ನಮಗೆ ದ ಸೇಮ್ ಯೂಸರ್ ಹ್ಯಾಸ್ ಆಲ್ರೆಡಿ ಬಾರೋಡ್ ದಿಸ್ ಬುಕ್ ಎನ್ನುವ ಎರರ್ ಮೆಸೇಜ್ ಸಿಗುವುದನ್ನು ನಾವು ನೋಡುತ್ತೇವೆ. ಈಗ ಐಡಿಇಗೆ ಹಿಂತಿರುಗಿ. ಒಂದು ವೇಳೆ ಸಿಸ್ಟಮ್ ನಲ್ಲಿ ಯೂಸರ್ ಎಕ್ಸಿಸ್ಟ್ ಇದ್ದರೆ ಮತ್ತು ಚೆಕ್ಔಟ್ ಬುಕ್ ನಲ್ ಆಗಿರದಿದ್ದರೆ ನಾವು ಚೆಕ್ಔಟ್ ಮೆಥೆಡ್ ಅನ್ನು ಕಾಲ್ ಮಾಡುತ್ತೇವೆ. ನಾವು ಈ ಮೆಥೆಡ್ ನಲ್ಲಿ ಏನು ಮಾಡುತ್ತೇವೆ ಎನ್ನುವುದನ್ನು ನೋಡೋಣ. ಇಲ್ಲಿ ನಮಗೆ ಐಡಿಗೆ ಅನುಗುಣವಾಗಿ ಅವೈಲೇಬಲ್ ಕಾಪೀಸ್ ಸಿಗುತ್ತದೆ. ನಾವು ಇದನ್ನು ಬುಕ್ಸ್ ಎಂಬ ಟೇಬಲ್ ನಿಂದ ಪಡೆಯುತ್ತೇವೆ. ಆಮೇಲೆ ಲಭ್ಯವಿರುವ ಪ್ರತಿಗಳ ಸಂಖ್ಯೆಯನ್ನು ನಾವು ಅವೈಲೇಬಲ್ ಕಾಪೀಸ್ ಎಂಬ ವೇರಿಯೇಬಲ್ ನಲ್ಲಿ ಸ್ಟೋರ್ ಮಾಡುತ್ತೇವೆ. ಅವೈಲೇಬಲ್ ಕಾಪೀಸ್ 0ಗಿಂತ ಹೆಚ್ಚು ಇದೆಯೋ ಮತ್ತು ಬುಕ್ ಇಶ್ಯೂಡ್ 0 ಎಂದು ಇದೆಯೋ ಎನ್ನುವುದನ್ನು ನಾವು ಪರಿಶೀಲಿಸುತ್ತೇವೆ. ರಿಕ್ವೆಸ್ಟ್ ನಿಂದ ನಾವು ಡೇಟ್ ಆಫ್ ರಿಟರ್ನ್ ಅನ್ನು ಪಡೆಯುತ್ತೇವೆ ಮತ್ತು ರಿಟರ್ನ್ ಡೇಟ್ ನಲ್ಲಿ ಸ್ಟೋರ್ ಮಾಡುತ್ತೇವೆ. ಆಮೇಲೆ ನಾವು ಇನ್ಸರ್ಟ್ ಇಂಟು ಚೆಕ್ಔಟ್ ಅನ್ನು ಕಾಲ್ ಮಾಡುತ್ತೇವೆ. ಇನ್ಸರ್ಟ್ ಇಂಟು ಚೆಕ್ಔಟ್ ಮೆಥಡ್ ನಲ್ಲಿ ನಾವು ಏನು ಮಾಡುತ್ತೇವೆ ಎನ್ನುವುದನ್ನು ನೋಡುವೆವು. ಇಲ್ಲಿ ನಾವು ಬುಕ್ ಐಡಿ, ಯೂಸರ್ ನೇಮ್ ಮತ್ತು ರಿಟರ್ನ್ ಡೇಟ್ ಗಳನ್ನು ಚೆಕ್ಔಟ್ ಎಂಬ ಟೇಬಲ್ ನಲ್ಲಿ ಸ್ಟೋರ್ ಮಾಡುತ್ತೇವೆ. ನಂತರ ನಾವು ಡಿಕ್ರಿಮೆಂಟ್ ಅವೈಲೇಬಲ್ ಕಾಪೀಸ್ ಎಂಬ ಮೆಥಡ್ ಅನ್ನು ಕಾಲ್ ಮಾಡುತ್ತೇವೆ. ಈ ಮೆಥೆಡ್ ನಲ್ಲಿ ನಾವು ಏನು ಮಾಡುತ್ತೇವೆ ಎನ್ನುವುದನ್ನು ನೋಡುವೆವು. ಇಲ್ಲಿ ಬುಕ್ಸ್ ಎಂಬ ಟೇಬಲ್ ನಲ್ಲಿ ಅವೈಲೇಬಲ್ ಕಾಪೀಸ್ ಅನ್ನು 1ರಿಂದ ಇಳಿಸಲು ನಾವು ಕ್ವೈರಿಯನ್ನು ಎಕ್ಸಿಕ್ಯೂಟ್ ಮಾಡುತ್ತೇವೆ. ಆಮೇಲೆ ನಾವು ಸೆಟ್ ಚೆಕ್ಔಟ್ ಇಂಟು ರಿಕ್ವೆಸ್ಟ್ ಮೆಥೆಡ್ ಅನ್ನು ಕಾಲ್ ಮಾಡುತ್ತೇವೆ. ನಾವು ಈ ಮೆಥೆಡ್ ಗೆ ಬರೋಣ. ಈ ಮೆಥೆಡ್ ನಲ್ಲಿ ನಾವು ಚೆಕ್ಔಟ್ ಅಟ್ರಿಬ್ಯೂಟ್ ಅನ್ನು ರಿಕ್ವೆಸ್ಟ್ ನಲ್ಲಿ ಸೆಟ್ ಮಾಡುತ್ತೇವೆ. ಆಮೇಲೆ ನಾವು ರಿಕ್ವೆಸ್ಟ್ ಡಿಸ್ಪ್ಯಾಚರ್ ಅನ್ನು ಬಳಸಿ ರಿಕ್ವೆಸ್ಟ್ ಅನ್ನು ಸಕ್ಸೆಸ್ ಚೆಕ್ಔಟ್ ಡಾಟ್ ಜೆಎಸ್ಪಿ ಗೆ ಫಾರ್ವರ್ಡ್ ಮಾಡುತ್ತೇವೆ. ಒಂದು ವೇಳೆ ಅವೈಲೇಬಲ್ ಕಾಪೀಸ್ 0 ಆಗಿದ್ದರೆ ಆಗ ನಾವು ದೇರ್ ಆರ್ ನೋ ಕಾಪೀಸ್ ಆಫ್ ದ ರಿಕ್ವೆಸ್ಟೆಡ್ ಬುಕ್ ಅವೈಲೇಬಲ್ ಎಂದು ಪ್ರಿಂಟ್ ಮಾಡುತ್ತೇವೆ. ಈಗ ನಾವು ಸಕ್ಸಸ್ ಚೆಕ್ಔಟ್ ಡಾಟ್ ಜೆಎಸ್ಪಿ ಗೆ ಬರೋಣ. ಇಲ್ಲಿ ಮೊದಲು ನಾವು ರಿಕ್ವೆಸ್ಟ್ ನಿಂದ ಚೆಕ್ಔಟ್ ಎಂಬ ಅಟ್ರಿಬ್ಯೂಟ್ ಅನ್ನು ಪಡೆಯುತ್ತೇವೆ. ಆಮೇಲೆ ಯಶಸ್ವಿಯಾದ ಚೆಕ್ಔಟ್ ಗಾಗಿ ನಾವು ಸಕ್ಸಸ್ ಮೆಸೇಜ್ ಅನ್ನು ತೋರಿಸುತ್ತೇವೆ. ವಿವಿಧ ಎರರ್ ಗಳನ್ನು ನೀವೇ ಪ್ರಯತ್ನಿಸಬಹುದು. ಈಗ ನಾವು ಬುಕ್ ಅನ್ನು ರಿಟರ್ನ್ ಮಾಡೋಣ. ಆದ್ದರಿಂದ ಬ್ರೌಸರ್ ಗೆ ಬದಲಾಯಿಸಿ. ಬುಕ್ ಐಡಿ 1 ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಯೂಸರ್ ನೇಮ್ ಅನ್ನು ಆರ್ಯ ಎಂದು ಟೈಪ್ ಮಾಡಿ. ಆಮೇಲೆ ರಿಟರ್ನ್ ಬುಕ್ ನ ಮೇಲೆ ಕ್ಲಿಕ್ ಮಾಡಿ. ನಮಗೆ ಬುಕ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ರಿಟರ್ನ್, ಕ್ಲಿಕ್ ಆನ್ ಹಿಯರ್ ಫಾರ್ ಅನದರ್ ಚೆಕ್ಔಟ್ ಆರ್ ರಿಟರ್ನ್ ಎನ್ನುವ ಸಕ್ಸಸ್ ಮೆಸೇಜ್ ತೋರಿಸುತ್ತದೆ. ಹೀಗಾಗಿ ನಾವು ಅಡ್ಮಿನ್ ಸೆಕ್ಷನ್ ಪೇಜ್ ಗೆ ಹಿಂತಿರುಗುತ್ತೇವೆ. ಚೆಕ್ಔಟ್ ಆರ್ ರಿಟರ್ನ್ ಬುಕ್ ನ ಮೇಲೆ ಕ್ಲಿಕ್ ಮಾಡಿ. ಅವೈಲೇಬಲ್ ಕಾಪೀಸ್ ನ ಸಂಖ್ಯೆಯು ಹೆಚ್ಚಿಸಲ್ಪಟ್ಟಿದೆ ಎನ್ನುವುದನ್ನು ನಾವು ನೋಡಬಹುದು. ನಾವು ಇದರ ಕೋಡ್ ಅನ್ನು ನೋಡುವೆವು. ಐಡಿಇಗೆ ಹಿಂತಿರುಗಿ. ಚೆಕ್ಔಟ್ ಸರ್ವ್ಲೆಟ್ ಡಾಟ್ ಜಾವಾ ಅನ್ನು ಓಪನ್ ಮಾಡಿ.
ನಾವು ಯೂಸರ್ ಎಕ್ಸಿಸ್ಟ್ ಈಕ್ವಲ್ ಟು 1 ಆಗಿದೆಯೇ ಮತ್ತು ರಿಟರ್ನ್ ಬುಕ್ ನಲ್ ಆಗಿಲ್ಲ ಎನ್ನುವುದನ್ನು ಪರಿಶೀಲಿಸುತ್ತೇವೆ. ಆಮೇಲೆ ನಾವು ರಿಟರ್ನ್ ಬುಕ್ ಮೆಥಡ್ ಅನ್ನು ಕಾಲ್ ಮಾಡುತ್ತೇವೆ. ನಾವು ಈ ಮೆಥಡ್ ಗೆ ಬರೋಣ. ಇಲ್ಲಿ ನಾವು ಬುಕ್ ಐಡಿಗಾಗಿ ಟೋಟಲ್ ಕಾಪೀಸ್ ಮತ್ತು ಅವೈಲಬಲ್ ಕಾಪೀಸ್ ಗಳನ್ನು ಬುಕ್ಸ್ ಟೇಬಲ್ ನಿಂದ ಆಯ್ಕೆ ಮಾಡುತ್ತೇವೆ. ನಾವು ಟೋಟಲ್ ಕಾಪೀಸ್ ಹಾಗೂ ಅವೈಲಬಲ್ ಕಾಪೀಸ್ ಗಳನ್ನು ಟಿಒಟಿ ಕಾಪೀಸ್ ಮತ್ತು ಅವೈಲ್ ಕಾಪೀಸ್ ಗಳಲ್ಲಿ ಸ್ಟೋರ್ ಮಾಡುತ್ತೇವೆ. ನಂತರ ನಾವು ಅವೈಲಬಲ್ ಕಾಪೀಸ್ ಟೋಟಲ್ ಕಾಪೀಸ್ ಗಿಂತ ಹೆಚ್ಚಾಗಿದೆಯೇ ಎಂದು ಪರಿಶೀಲಿಸುತ್ತೇವೆ. ನಾವು ಬ್ರೌಸರ್ ಗೆ ಹಿಂದಿರುಗೋಣ. ಈಗ ನಾವು ಬುಕ್ ಅನ್ನು ಬಾರೋ ಮಾಡದೇ ಇರುವ ಯೂಸರ್ನಿಗಾಗಿ ಒಂದು ಬುಕ್ ಅನ್ನು ಹಿಂದಿರುಗಿಸೋಣ. ಯೂಸರ್ ನೇಮ್ ಅನ್ನು ಎಂ ಡಿ ಹುಸೈನ್ ಎಂದು ಟೈಪ್ ಮಾಡಿ ಬುಕ್ ಐಡಿ 1 ಮೇಲೆ ಕ್ಲಿಕ್ ಮಾಡಿ. ನಂತರ ರಿಟರ್ನ್ ಬುಕ್ ನ ಮೇಲೆ ಕ್ಲಿಕ್ ಮಾಡಿ. ನಮಗೆ ದ ಗಿವನ್ ಯೂಸರ್ ಹ್ಯಾಸ್ ನಾಟ್ ಬಾರೋಡ್ ದಿಸ್ ಬುಕ್ ಎಂಬ ಎರರ್ ಮೆಸೇಜ್ ಸಿಗುವುದನ್ನು ನಾವು ನೋಡಬಹುದು. ಈಗ ಐಡಿಗೆ ಹಿಂತಿರುಗಿ. ಇಲ್ಲಿ ಬುಕ್ ಇಶ್ಯೂಡ್ ಈಕ್ವಲ್ ಟು 1 ಇದೆಯೇ ಎಂದು ಪರಿಶೀಲಿಸುತ್ತೇವೆ. ಆಮೇಲೆ ನಾವು ರಿಮೂವ್ ಫ್ರಮ್ ಚೆಕ್ಔಟ್ ಮೆಥೆಡ್ ಅನ್ನು ಕಾಲ್ ಮಾಡುತ್ತೇವೆ. ನಾವು ಈ ಮೆಥೆಡ್ ಗೆ ಬರೋಣ. ಇಲ್ಲಿ ಬುಕ್ ಅನ್ನು ಹಿಂತಿರುಗಿಸಿದ ನಮೂದನ್ನು ಚೆಕ್ಔಟ್ ಟೇಬಲ್ ನಿಂದ ತೆಗೆದುಹಾಕಲು ನಾವು ಕ್ವೈರಿ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತೇವೆ. ನಂತರ ನಾವು ಇನ್ಕ್ರಿಮೆಂಟ್ ಅವೈಲಬಲ್ ಕಾಪೀಸ್ ಎಂಬ ಮೆಥೆಡ್ ಅನ್ನು ಕಾಲ್ ಮಾಡುತ್ತೇವೆ. ನಾವು ಈ ಮೆಥೆಡ್ ಗೆ ಬರೋಣ. ಇಲ್ಲಿ ಅವೈಲಬಲ್ ಕಾಪೀಸ್ ಅನ್ನು 1 ಹೆಚ್ಚಿಸುತ್ತೇವೆ. ಬುಕ್ಸ್ ಎಂಬ ಟೇಬಲ್ ಅನ್ನು ಅಪ್ಡೇಟ್ ಮಾಡಲು ನಾವು ಕ್ವೈರಿ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತೇವೆ. ಆಮೇಲೆ ನಾವು ಸೆಟ್ ರಿಟರ್ನ್ ಇಂಟು ರಿಕ್ವೆಸ್ಟ್ ಎಂಬ ಮೆಥೆಡ್ ಅನ್ನು ಕಾಲ್ ಮಾಡುತ್ತೇವೆ. ನಾವು ಈ ಮೆಥೆಡ್ ಗೆ ಬರೋಣ. ಇಲ್ಲಿ ರಿಟರ್ನ್ ಬುಕ್ ಅಟ್ರಿಬ್ಯೂಟ್ ಅನ್ನು ರಿಕ್ವೆಸ್ಟ್ ನಲ್ಲಿ ಸೆಟ್ ಮಾಡುತ್ತೇವೆ. ಆಮೇಲೆ ನಾವು ರಿಕ್ವೆಸ್ಟ್ ಡಿಸ್ಪ್ಯಾಚರ್ ಅನ್ನು ಬಳಸಿ ಸಕ್ಸಸ್ ರಿಟರ್ನ್ ಪೇಜ್ ಗೆ ಫಾರ್ವರ್ಡ್ ಮಾಡುತ್ತೇವೆ. ಸಕ್ಸಸ್ ರಿಟರ್ನ್ ಪೇಜ್ ನಮ್ಮ ಹತ್ತಿರವಿದ್ದ ಸಕ್ಸಸ್ ಚೆಕ್ಔಟ್ ಪೇಜ್ ನ ಹಾಗೆಯೇ ಇದೆ. ಈಗ ಬ್ರೌಸರ್ ಗೆ ಹಿಂತಿರುಗಿ. ಲಾಗಿನ್ ಪೇಜ್ ಗೆ ಹಿಂತಿರುಗಿ. ವಿಸಿಟರ್ಸ್ ಹೋಮ್ ಪೇಜ್ ಎಂಬ ಲಿಂಕ್ ಇರುವುದನ್ನು ನಾವು ನೋಡಬಹುದು. ಲಭ್ಯವಿರುವ ಎಲ್ಲ ಪುಸ್ತಕಗಳ ಲಿಸ್ಟ್ ನಿಮಗೆ ಸಿಗುತ್ತದೆ ಎಂಬುದನ್ನು ನಾವು ನೋಡಬಹುದು. ಹೀಗೆ ಈ ಟ್ಯುಟೋರಿಯಲ್ ನಲ್ಲಿ ನಾವು ಎಲ್ಲಾ ಬಳಕೆದಾರರನ್ನು ಲಿಸ್ಟ್ ಮಾಡಲು, ಬುಕ್ ಅನ್ನು ತರಲು, ಬುಕ್ ಅನ್ನು ಹಿಂತಿರುಗಿಸಲು ಕಲಿತಿದ್ದೇವೆ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುವ ವಿಡಿಯೋವನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ. ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಸಿಗದಿದ್ದರೆ ನೀವಿದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ಪಾಸಾದವರಿಗೆ ಪ್ರಮಾಣ ಪತ್ರವನ್ನು ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ಲಿಂಕ್ ಗೆ ಬರೆಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಅ ಟೀಚರ್ ಪ್ರಕಲ್ಪದ ಒಂದು ಭಾಗವಾಗಿದೆ. ಇದು ಭಾರತ ಸರ್ಕಾರದ ICT MHRD ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ನ ಆಧಾರವನ್ನು ಪಡೆದಿದೆ. ಈ ಮಿಷನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗೆ ತೋರಿಸಿದ ಲಿಂಕ್ ನಲ್ಲಿ ಲಭ್ಯವಿದೆ. ಒಂದು ಪ್ರಮುಖ ಸಾಫ್ಟ್ವೇರ್ MNC ತಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರೋಗ್ರಾಂನ ಮೂಲಕ ಈ ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಈ ಸ್ಪೋಕನ್ ಟ್ಯುಟೋರಿಯಲ್ ಗಾಗಿ ಅವರು ವಿಷಯವನ್ನು ಸಹ ಮೌಲ್ಯಾಂಕಿತಗೊಳಿಸಿದ್ದಾರೆ. ಐಐಟಿ ಬಾಂಬೆಯಿಂದ ಸ್ಕ್ರಿಪ್ಟ್ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ವಾಸುದೇವ. ಧನ್ಯವಾದಗಳು.